ಲೆಬನಾನ್ ಮೇಲೆ ಯುದ್ಧ ಸಾರಿದ ಇಸ್ರೇಲ್. ಒಂದೇ ದಿನ 500 ಅಧಿಕ ಜನರ ಸಾವು. ಗ್ರೌಂಡ್ ಅಟ್ಯಾಕ್, ಏರ್ ಸ್ಟ್ರೈಕ್, ಆಲ್ ಔಟ್ ವಾರ್, ಸರ್ವ ನಾಶದತ್ತ ಹಿಜ್ಬುಲ್ಲಾಗಳ ದೇಶ. ನಮಸ್ಕಾರ ಸ್ನೇಹಿತರೆ, ಮಿಡಲ್ ಈಸ್ಟ್ನಲ್ಲಿ ಇಷ್ಟು ದಿನ ಯಾವುದಕ್ಕೆ ಟಿಕ್ 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 ಅಂತ ಕೌಂಟ್ಡೌನ್ ಶುರುವಾಗಿತ್ತೋ ಅದು ಅಫಿಷಿಯಲ್ ಆಗಿ ಈಗ ಸ್ಫೋಟ ನಡೆದೇ ಹೋಗಿದೆ. ಹಿಜ್ಬುಲ್ಲಾಗಳ ಮೇಲೆ ಇಸ್ರೇಲ್ ಕಂಡು ಕೇಳರಿಯದ ದಾಳಿಯನ್ನು ಶುರು ಮಾಡಿದೆ. ಯುದ್ಧ ಆರಂಭ ಆಗಿದೆ ಇನ್ನೊಂದು ಫ್ರಂಟ್ನಲ್ಲಿ. ಹಿಜ್ಬುಲ್ಲಾ ಹೊಡೆದಾಗಿನಿಂದ ಇದು ಇಸ್ರೇಲ್ ನಡೆಸಿದ ಅತಿದೊಡ್ಡ ದಾಳಿ. ಕ್ಷಿಪಣಿಗಳು, ರಾಕೆಟ್ಗಳು, ಯುದ್ಧ ವಿಮಾನಗಳು, ಹೀಗೆ ಲೆಬನಾನನ್ನು ಸರ್ವ ರೀತಿಯಲ್ಲೂ ಸುಡ್ತಾ ಇದೆ ಇಸ್ರೇಲ್. ಕೆಲವೇ ಗಂಟೆಗಳ ದಾಳಿಗೆ 500 ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ, ಸಾವಿರಾರು ಜನ ಗಾಯಗೊಂಡಿದ್ದಾರೆ. ಈತ ಇರಾನ್ ಕೂಡ ಯುದ್ಧದ ಮಾತನಾಡಿದೆ. ಮಿಡಲ್ ಈಸ್ಟ್ನ ಕದನಕ್ಕೆ ಈಗ ಅಮೆರಿಕನೂ ಎಂಟ್ರಿ ಆಗ್ತಾ ಇದೆ. ಹಾಗಿದ್ರೆ ಲೆಬನಾನ್ನಲ್ಲಿ ಇಸ್ರೇಲ್ ಏಕಾಏಕಿ ಮುಗ್ಗಿಬಿದ್ದಿರೋದಕ್ಕೆ ಏನು ಕಾರಣ? ಈ ಪೂರ್ಣ ಪ್ರಮಾಣದ ಹೊಸ ಯುದ್ಧದ ಆರಂಭದ ಹಿಂದಿನ ಕಾರಣ ಏನು? ಮುಂದೆ ಇಸ್ರೇಲ್ ಮಾಡಿರೋ ಆ ಭಯಾನಕ ಯೋಜನೆ ಜಗತ್ತನ್ನು ಆತಂಕಕ್ಕೆ ದೂಡ್ತಿರೋದು ಯಾಕೆ? ದತ್ತು ಮಕ್ಕಳ ಮೇಲಿನ ದಾಳಿ ಇರಾನನ್ನು ಕೂಡ ಕದನ ಕಣಕ್ಕೆ ಎಳಿತಾ ಇದೆ. ಸೊ ಎಲ್ಲಿಗೆ ಹೋಗುತ್ತೆ ಎಲ್ಲವನ್ನು ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನವನ್ನು ಮಾಡೋಣ. ಮಿಸ್ ಮಾಡಿದೆ ನೋಡಿ, ಜಾಗತಿಕ ವೇದಿಕೆಯಲ್ಲಿ ನಡೀತಿರುವ ಅತಿದೊಡ್ಡ ಬೆಳವಣಿಗೆ ಬಗ್ಗೆ ಮಾಹಿತಿ ಪ್ರತಿಯೊಬ್ಬರಿಗೂ ಇರಲೇಬೇಕು. ನೀವೀಗ ಮ್ಯಾಪ್ನಲ್ಲಿ ರೆಡ್ ಮತ್ತು ಆರೆಂಜ್ ಕಲರ್ನಲ್ಲಿ ಸಣ್ಣ ಸಣ್ಣ ಡಾಟ್ಗಳನ್ನು ನೋಡ್ತಾ ಇದ್ದೀರಿ. ಇದು ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯ ಗುರುತುಗಳು. ಕಿಲೋಮೀಟರ್ಗೊಂದು ದಾಳಿ ಮಾಡಲಾಗಿದೆ. ಇಸ್ರೇಲ್ ಹೇಳಿಕೊಂಡ ಪ್ರಕಾರ ಸುಮಾರು 800 ಅಧಿಕ ಜಾಗಗಳಲ್ಲಿ ಏರ್ ಸ್ಟ್ರೈಕ್ ನಡೆಸಲಾಗಿದೆ. 800 ಅಧಿಕ ಜಾಗ ಒಂದೇ ಸಲ, ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಈ ಲೆಬನಾನ್ ಅಂತಹ ದೊಡ್ಡ ದೇಶ ಏನಲ್ಲ, ಕರೆಕ್ಟಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಷ್ಟು ಬರುತ್ತೆ. ಅಲ್ಲೇ 52 ಲಕ್ಷ ಜನ ವಾಸ ಮಾಡ್ತಾರೆ. ಆ ಪುಟ್ಟ ಭೂಭಾಗದ ಮೇಲೆ ಇಸ್ರೇಲ್ ಈ ಪರಿ ಏರ್ ಸ್ಟ್ರೈಕ್ ಮಾಡಿದೆ. ಸದ್ಯದ ಮಾಹಿತಿ ಪ್ರಕಾರ ಈಗ 500 ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ, 2000 ಅಧಿಕ ಜನ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟು ಏರುವ ಅಪಾಯ ಕಾಣಿಸ್ತಾ ಇದೆ. ಇಸ್ರೇಲ್ ತನ್ನ ದಾಳಿಯನ್ನು ಕಂಟಿನ್ಯೂ ಮಾಡಿದ್ದು. 2 ಲಕ್ಷಕ್ಕೂ ಅಧಿಕ ಜನರನ್ನು ಒಂದೇ ದಿನ ಸ್ಥಳಾಂತರ ಮಾಡಲಾಗಿದೆ. ಲೆಬನಾನ್ನ ಬೇರ್ ಅಲ್ ಅಬೇದ್, ಖಲಿಯಾ ಹಾಗೂ ಬೀಕಾ ವ್ಯಾಲಿಯ ಮೇಲೆ ಇಸ್ರೇಲ್ ವಿಮಾನ ಮತ್ತು ಕ್ಷಿಪಣಿಗಳನ್ನು ಬಳಸಿ ದಾಳಿ ಮಾಡಿದೆ. ನೀವೀಗ ನೋಡ್ತಾ ಇರ್ಬೋದು, ಬೈ ಬ್ಲೋಸ್ ಅಂತ ಒಂದು ಕರಾವಳಿ ನಗರ. ಈ ನಗರಕ್ಕೂ ಇಸ್ರೇಲ್ ಗಡಿಗೂ ಸಾಕಷ್ಟು ದೂರ ಇದೆ. ಅಲ್ಲಿವರೆಗೂ ನುಗ್ಗಿ ಇಸ್ರೇಲ್ ಸ್ಫೋಟಕಗಳನ್ನು ಸುರಿದಿದೆ. ಏನು, ಬೆಕಾದಲ್ಲಿ ಹಿಜ್ಬುಲ್ಲಾದ ಮಿಸೈಲ್ ಸಿಟಿ ಇತ್ತು, ಹಾಗಾಗಿ ದಾಳಿ ಮಾಡಿದ್ದೀವಿ. ಸಾಮಾನ್ಯ ಜನ ಸುರಕ್ಷಿತ ಸ್ಥಳಗಳಿಗೆ ಅವಿತುಕೊಂಡು ಜೀವ ಉಳಿಸ್ಕೊಳ್ಳಿ ಅಂತ ಇಸ್ರೇಲ್ ಮುಂಚೆನೆ ಒಂದು ಅಲರ್ಟನ್ನು ಜಾರಿ ಮಾಡಿ ಆಮೇಲೆ ದಾಳಿ ಮಾಡಿದೆ. ಅಂದರೆ ಈ ಯುದ್ಧ ಸಾಮಾನ್ಯ ಜನರ ಮೇಲೆ ಅಲ್ಲ, ನಿಮ್ಮ ಮೇಲೆ ನಮಗೆ ಯಾವುದೇ ರೀತಿ ದ್ವೇಷ ಇಲ್ಲ, ಆದರೆ ನಿಮ್ಮನ್ನು ಗುರಾಣಿಗಳಂತೆ ಬಳಸ್ಕೊಳ್ಳೋಕ್ಕೆ ಉಗ್ರರಿಗೆ ಅವಕಾಶ ಕೊಡಬೇಡಿ. ನಿಮ್ಮನ್ನು ಶೀಲ್ಡ್ಗಳಾಗಿ ಬಳಸ್ತಿರೋ ಆ ಹಿಜ್ಬುಲ್ಲಾಗಳ ಮೇಲೆ ನಾವು ಸುಮ್ಮನಿರೋದಿಲ್ಲ, ಅವ್ರ ಮೇಲೆ ದಾಳಿ ಮಾಡೇ ಮಾಡ್ತೀವಿ, ನೀವು ಬಚಾವಾಗಿ ಅಂತ ಜನರಿಗೆ ಅಲರ್ಟ್ ಜಾರಿ ಮಾಡಿ ಖುದ್ದು ಇಸ್ರೇಲಿ ಪ್ರಧಾನಿ ರೀತಿ ಹೇಳಿಕೆಯನ್ನು ಕೊಟ್ಟು ಆಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇತ್ತ ಹಿಜ್ಬುಲ್ಲಾ ಕೂಡ ಇಸ್ರೇಲ್ ಮೇಲೂ ದಾಳಿ ನಡೆಸಿದ್ದು. ಹೈಫಾ ಬಂದರಿನ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಹೈಫಾ ಬಂದರ್ ನಿಮಗೆ ಗೊತ್ತಿರ್ಬೋದು, ಅದಾನಿ ಗ್ರೂಪ್ ಆ ಬಂದರನ ಮೇಂಟೆನೆನ್ಸನ್ನು ವಹಿಸ್ಕೊಂಡಿದೆ. ಅಲ್ಲಿ ಕ್ಷಿಪಣಿ ದಾಳಿಯಾಗಿದೆ. ಇಸ್ರೇಲ್ ದಾಳಿ ತೀವ್ರವಾದ ಬೆನ್ನಲ್ಲೇ ಸುಮಾರು 200 ರಾಕೆಟ್ಗಳನ್ನು ಹಾರಿಸಲಾಗಿದೆ. ಇದು ಇಸ್ರೇಲ್ಗೆ ಹೋಗಿ ಬಿದ್ದಿದ್ದು ಹಲವು ಕಡೆ ಬೆಂಕಿ ಹೊತ್ತಿ ಉರಿದಿದೆ. ಇಸ್ರೇಲ್ ಟೈಮ್ಸ್ ಪ್ರಕಾರ ಇಸ್ರೇಲ್ನ 100 ಕಿಲೋಮೀಟರ್ ಒಳಗೆ ನುಗ್ಗಿ ಹಿಜ್ಬುಲ್ಲಾಗಳು ಕ್ಷಿಪಣಿಯ ಮೂಲಕ ಡ್ಯಾಮೇಜನ್ನು ಮಾಡಿದ್ದಾರೆ. ಇಸ್ರೇಲ್ ದಾಳಿ ಯಾಕೆ? ಒಂದಷ್ಟು ಇಂಟರ್ನಲ್ ಮಾಹಿತಿ ಪ್ರಕಾರ ಈ ದಾಳಿಗೆ 15 ದಿನದ ಹಿಂದೆಯೇ ಇಸ್ರೇಲ್ ಪ್ಲಾನ್ ಮಾಡಿತ್ತು. ಗಾಜಾ ಕದನ ವಿರಾಮ ಮಾತುಕತೆ ವೇಳೆ ಗಡಿಯಲ್ಲಿ ಹಿಜ್ಬುಲ್ಲಾಗಳೊಂದಿಗಿನ ಕಾದಾಟವನ್ನು ಸೀಮಿತ ರೀತಿಯಲ್ಲಿ ಬಗೆಹರಿಸಿಕೊಳ್ಳೋಕೆ ಇಸ್ರೇಲ್ ಬಯಸಿತ್ತು. ಆದರೆ ಹಿಜ್ಬುಲ್ಲಾಗಳಿಂದಲೇ ದೊಡ್ಡ ಪ್ರಮಾಣದ ತಯಾರಿ ನಡೀತಿರೋದ್ರಿಂದ ಇಸ್ರೇಲ್ ಈ ದಾಳಿಯ ತಯಾರಿ ಮಾಡಿತು ಅಂತ ಹೇಳಲಾಗ್ತಾ ಇದೆ. ಇದರ ಭಾಗವಾಗಿಯೇ ಮೊದಲು ಪೇಜರ್ ದಾಳಿ ಮಾಡಿ ಅಲ್ಲೊಂದು ಮೆಸೇಜನ್ನು ರವಾನೆ ಮಾಡಲಾಗಿತ್ತು. ಆದರೂ ಹಿಜ್ಬುಲ್ಲಾಗಳು ಇದನ್ನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ನಾವು ಬಿಡೋದಿಲ್ಲ ಅಂತ ಹೇಳಿದ್ರು. ತಮ್ಮ ರಾಕೆಟ್ ಲಾಂಚರ್ಗಳನ್ನೆಲ್ಲ ತಯಾರಿ ಮಾಡಿಟ್ಕೊಳ್ಳೋಕೆ ಶುರು ಮಾಡಿದ್ರು. ಹೀಗಾಗಿ ಇಸ್ರೇಲ್ ಯುದ್ಧ ನೀತಿ ಪ್ರಕಾರ, ಅಂದರೆ ಶತ್ರು ದಾಳಿ ಮಾಡೋಕ್ಕೂ ಮೊದಲು ನಾವು ದಾಳಿ ಮಾಡಿ ಅವ್ರನ್ನ ಹೊಡಿಬೇಕು ಅನ್ನೋ ಇಸ್ರೇಲ್ನ ನಿಯಮದ ಅನ್ವಯ ಹಿಜ್ಬುಲ್ಲಾಗಳ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಲೆಬನಾನ್ ಮೇಲೆ ಇನ್ನೂ ದೊಡ್ಡ ಪ್ರಮಾಣದ ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ ಆಲ್ರೆಡಿ ಸೂಚನೆಗಳನ್ನು ಕೊಡ್ತಾ ಇದೆ. ಗ್ರೌಂಡ್ ಅಟ್ಯಾಕ್ಗೆ ಸಿದ್ಧತೆ, ಆಕ್ರಮಣಕ್ಕೆ ರೆಡಿ ಎಂದ IDF. ಏನು, ಇಸ್ರೇಲ್ ಹಿಜ್ಬುಲ್ಲಾ ಸಂಘರ್ಷ ಮಿತಿ ಮೀರುತ್ತಿದ್ದ ಹಾಗೆ ಇಸ್ರೇಲ್ನ ಭಯಾನಕ ಪ್ಲಾನ್ ಕೂಡ ರಿವೀಲ್ ಆಗ್ತಾ ಇದೆ. ಇಸ್ರೇಲ್ ಈ ಸಲ ಏನಾದರೂ ಲೆಬನಾನ್ ಮೇಲೆ ಆಕ್ರಮಣ ಮಾಡಿ ಭೂಮಿಯನ್ನು ವಶಕ್ಕೆ ತಗೊಳ್ಳುತ್ತಾ, ಅಂದರೆ ಭೂಪ್ರದೇಶವನ್ನು ಆಕ್ರಮಿಸಿಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಇದೆ.
ಆಲ್ರೆಡಿ ಇಸ್ರೇಲ್ ಸೇನಾ ಮುಖ್ಯಸ್ಥ ಅಗತ್ಯ ಬಿದ್ದರೆ ಲೆಬನಾನ್ ಮೇಲಿನ ಆಕ್ರಮಣಕ್ಕೂ ನಾವು ಸಿದ್ಧ, ಎಲ್ಲ ರೆಡಿಯಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಕಳೆದ ವಾರ ಮಿಲಿಟರಿ ಮೀಟಿಂಗ್ನಲ್ಲಿ ಹಲವು ಹಿರಿಯ ಅಧಿಕಾರಿಗಳು ಭೂಸೇನೆ ನುಗ್ಗಿಸೋಕೆ ಸಲಹೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಸೊ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಈ ಯುದ್ಧ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಇಸ್ರೇಲ್ ಹೇಳಿಕೆ ಕೊಟ್ಟಿರೋದನ್ನು ನೋಡ್ತಾ ಇದ್ರೆ, ಒಂದು ಸುದೀರ್ಘ ಅವಧಿಯ ಪೂರ್ಣ ಪ್ರಮಾಣದ ಸಂಘರ್ಷಕ್ಕೆ, ಲೆಬನಾನ್ನ ಭೂಪ್ರದೇಶವನ್ನು ಆಕ್ರಮಿಸಿಕೊಳ್ಳೋಕೆ ಇಸ್ರೇಲ್ ಪ್ಲಾನ್ ಮಾಡಿರೋ ತರ ಕಾಣಿಸ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಇಸ್ರೇಲ್ ಗೋಲನ್ ಹೈಟ್ಸ್ ಪ್ರದೇಶವನ್ನ ವಶಕ್ಕೆ ಪಡೆದಿದ್ದು ಕೂಡ ಇದೇ ರೀತಿಯಲ್ಲಿ. ಅದು ಇಸ್ರೇಲ್ನ ಪಾಲಿಗೆ ಅತ್ಯಂತ ಆಯಕಟ್ಟಿನ ಜಾಗ ಮತ್ತು ನೀರಿನ ಮೂಲ ಆಗಿತ್ತು. ಸಿರಿಯಾದ ಬಂಡುಕೋರರು ಅಲ್ಲಿಂದ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು. ಈ ಕಾರಣ ಕೊಟ್ಟು 1981 ಬರೀ 2 ದಿನದ ಅಂತರದಲ್ಲಿ 1,070 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶವನ್ನ ಇಸ್ರೇಲ್ ವಶಕ್ಕೆ ಪಡೆಯಿತು. ಇವತ್ತಿಗೂ ಅದು ಇಸ್ರೇಲ್ನ ಕಂಟ್ರೋಲ್ನಲ್ಲಿದೆ. ವಿಶ್ವಸಂಸ್ಥೆ, ಅಂತಾರಾಷ್ಟ್ರೀಯ ಕಮ್ಯುನಿಟಿ ಅದು ಸಿರಿಯಾದ ಭಾಗ ಅಂತ ಹೇಳಿದ್ರೂ ಕೂಡ ಇಸ್ರೇಲ್ ಕೇರೇ ಮಾಡಿಲ್ಲ, ಅದನ್ನು ತನ್ನ ಬಳಿನೇ ಇಟ್ಕೊಂಡಿದೆ. ಅದೀಗ ಇಸ್ರೇಲ್ನ ಭಾಗದ ರೀತಿ ಇದೆ. ಅಮೆರಿಕ, ಇಸ್ರೇಲ್ಗಳು ಮಾತ್ರ ಅದನ್ನು ಇಸ್ರೇಲಿ ಪ್ರದೇಶ ಅಂತ ರೆಕಗ್ನೈಸ್ ಮಾಡಿವೆ. ಮತ್ತೊಂದು ಕಡೆ ಗಾಜಾ ಯುದ್ಧದ ಮೂಲಕ ಗಾಜಾದ ಬಹುತೇಕ ಪ್ರದೇಶವನ್ನು ಮತ್ತೆ ಕಂಟ್ರೋಲಿಗೆ ಪಡೆಯೋಕೆ ಇಸ್ರೇಲ್ ಎಲ್ಲ ಕಾರ್ಯಾಚರಣೆ ಮಾಡ್ತಾ ಇದೆ. ಈ ವಾರವೇ 300,000 ಗಾಜಾ ಜನರನ್ನು ಉತ್ತರ ಗಾಜಾದಿಂದ ಸ್ಥಳಾಂತರ ಮಾಡೋಕೆ ಇಸ್ರೇಲ್ ಪ್ಲಾನ್ ಮಾಡಿದೆ. ಹೀಗಾಗಿ ಹೆಜ್ಬುಲ್ಲಾ ಕಂಟ್ರೋಲ್ನಲ್ಲಿರೋ ಭೂಭಾಗವನ್ನು ಕೂಡ, ಅಂದರೆ ಲೆಬನಾನ್ನ ದಕ್ಷಿಣ ಭಾಗವನ್ನು ಕಂಟ್ರೋಲ್ ಮಾಡ್ತಿರೋ ಹೆಜ್ಬುಲ್ಲಾಗಳ ನಿಯಂತ್ರಣದಲ್ಲಿರೋ ಆ ಜಾಗವನ್ನು ಕೂಡ, ನೆಲವನ್ನು ಕೂಡ, ಇದು ಹಿಂಗೆ ಬಿಟ್ಟರೆ ನಮಗೆ ಥ್ರೆಟ್ ಅಂತ ಹೇಳಿ ಕಂಪ್ಲೀಟ್ ಆಗಿ ಆಕ್ರಮಿಸಿಕೊಳ್ಳೋಕೆ ಇಸ್ರೇಲ್ ಹೊರಟಿರೋ ರೀತಿ ಕಾಣಿಸ್ತಾ ಇದೆ. ಹೀಗಾಗಿ ಲೆಬನಾನ್ನ ಫ್ಯೂಚರ್ ಮ್ಯಾಪ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿವೆ. ಈಗ ಯುದ್ಧಕ್ಕೆ ಧುಮುಕುತ್ತಾ ಇರಾನ್. ಸ್ನೇಹಿತರೆ, ಇಸ್ರೇಲ್ ಮತ್ತು ಇರಾನ್ ನಡುವೆ ಆಲ್ರೆಡಿ ಒಂದು ಸುತ್ತಿನ ಹೊಡೆದಾಟ ಆಗಿದೆ. ಇಸ್ಮಾಯಿಲ್ ಹನಿಯನನ್ನ ಇರಾನ್ ಒಳಗಡೆ ಹತ್ಯೆ ಮಾಡ್ತಲ್ಲ ಇಸ್ರೇಲ್, ಅದಕ್ಕೆ ನಾವು ಸೇಡ್ ತೀರಿಸ್ಕೋಬೇಕು ಅಂತ ಕಾಯ್ತಾ ಇತ್ತು ಇರಾನ್. ಸೊ ಈ ನಡುವೆ ಹಿಜ್ಬುಲ್ಲಾ ಅಸ್ತಿತ್ವಕ್ಕೂ ಧಕ್ಕೆ ಬಂತು ಅಂತ ಹೇಳಿದ್ರೆ, ಇವರು ಇರಾನ್ನ ಶಿಷ್ಯರು, ಒಂದು ರೀತಿ ದತ್ತುಪುತ್ರ ಇರ್ತಾರೆ ಹಿಜ್ಬುಲ್ಲಾಗಳು ಇರಾನ್ಗೆ. ಆಗ ಇರಾನ್ ಸಂಘರ್ಷಕ್ಕೆ ಬರಲೇಬೇಕಾದ ಅನಿವಾರ್ಯತೆಗೆ ಸಿಕ್ಕಾಕೊಳ್ಳುತ್ತೆ. ಹಮಾಸ್ ಒಂದು ಸುನ್ನಿ ಸಂಘಟನೆಯಾದರೂ ಕೂಡ ಇರಾನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇತ್ತು ಶಿಯಾ ಕಂಟ್ರಿ ಇರಾನ್. ಯೂಶುವಲಿ ಸುನ್ನಿ ಸಂಘಟನೆಗಳಿಗೆ ಸಪೋರ್ಟ್ ಮಾಡಲ್ಲ ಇರಾನ್ ಅವರು, ಆದರೆ ಇಲ್ಲಿ ಇಸ್ರೇಲ್ನ ಶತ್ರುಗಳಲ್ಲ ಅವರು, ಹಾಗಾಗಿ ಸಪೋರ್ಟ್ ಮಾಡ್ತಾ ಇತ್ತು. ಬಟ್ ಹಮಾಸ್ಗಳಿಗೆ ಡ್ಯಾಮೇಜ್ ಆದಷ್ಟು ಕೂಡ ಇರಾನ್ಗೆ ಅಷ್ಟು ಡೀಪ್ ಆಗಿ ಹೃದಯದಲ್ಲಿ ನೋವಾಗ್ತಿರಲಿಲ್ಲ. ಆದರೆ ಹಿಜ್ಬುಲ್ಲಾ ದತ್ತು ಪುತ್ರರ ಥರ, ಅವ್ರದೇ ಮಕ್ಕಳ ಥರ, ಇರಾನ್ನ ಮಕ್ಕಳ ಥರ, ಅವರು ಕೂಡ ಶಿಯಾ ಗುಂಪು ಹಿಜ್ಬುಲ್ಲಾಗಳು. ಇರಾನ್ ಕೂಡ ಶಿಯಾ ಕಂಟ್ರಿ. ಒಂದು ಹಿಜ್ಬುಲ್ಲಾ ಗುಂಪು ಸರ್ವನಾಶ ಆಗ್ತಾ ಇದೆ ಅಂತ ಹೇಳಿದ್ರೆ ಇರಾನ್ಗೆ ಸುಮ್ಮನಿರೋಕೆ ಸಾಧ್ಯನೇ ಇಲ್ಲ, ಆ ಆಪ್ಷನ್ನೇ ಅವರಿಗಿರೋದಿಲ್ಲ. ಇದೇ ಕಾರಣಕ್ಕೆ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಯುದ್ಧಕ್ಕೆ ಧುಮುಕುವ ಮಾತುಗಳನ್ನು ಆಡ್ತಿದ್ದಾರೆ. ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡೋ ಮೂಲಕ ನಮ್ಮನ್ನು ಕೂಡ ಯುದ್ಧಕ್ಕೆ ಫೋರ್ಸ್ಫುಲ್ ಆಗಿ ಎಳ್ಕೊಂಬರ್ತಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಮಿತ್ರ ಸಂಘಟನೆಗಳ ಪರವಾಗಿ ನಾವು ಯಾವಾಗಲೂ ಇರ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಒಂದೋ ತಾವೇ ನೇರವಾಗಿ ಯುದ್ಧಕ್ಕೆ ಧುಮುಕಬಹುದು, ಅಥವಾ ಇರಾನ್ ತನ್ನೆಲ್ಲ ಶಕ್ತಿಯನ್ನು ಹಿಜ್ಬುಲ್ಲಾಗೆ ಧಾರೆ ಎರೆದು ಆ ಮೂಲಕ ದಾಳಿ ಮಾಡಿಸಬಹುದು ಅನ್ನೋ ವಾತಾವರಣ ಇದೆ. ಹಾಗೆ ನೋಡಿದ್ರೆ ಈಗ ಇರಾನ್ ಪರೋಕ್ಷ ದಾಳಿ ಮಾಡಿದ್ರೆ ಇಸ್ರೇಲ್ಗೆ ಹೆಚ್ಚಿನ ತಲೆನೋವು. ಇರಾನ್ನಿಂದ ಮಿಸೈಲ್ ಹಾರಿದ್ರೆ ಇಸ್ರೇಲ್ ಇರಾನ್ನ ಮೇಲೆ ನೇರ ದಾಳಿ ಮಾಡುತ್ತೆ. ಆಗ ಅಂತಾರಾಷ್ಟ್ರೀಯವಾಗಿ ಇರಾನ್ ಯಾಕೆ ಹೊಡೆದ್ರೆ ಅಂತ ಇಸ್ರೇಲ್ನ ಯಾರು ಜಾಸ್ತಿ ಕೇಳೋಕ್ಕಾಗಲ್ಲ. ಅವ್ರು ಹಾರಿಸಿದ್ವಿ ನಾವು ವಾಪಸ್ ಹೊಡೆದ್ವಿ ಅಂತ ಹೇಳ್ಬೋದು. ಆದರೆ ಹಿಜ್ಬುಲ್ಲಾ ಮೂಲಕ ದಾಳಿ ಮಾಡಿಸಿದ್ರೆ, ಹಿಜ್ಬುಲ್ಲಾಗೆ ಸಾಕಷ್ಟು ಬಲ ಇರಾನ್ ತುಂಬಿ ಪ್ರಾಕ್ಸಿ ವಾರನ್ನ ಕಂಟಿನ್ಯೂ ಮಾಡಿದ್ರೆ, ಆಗ ಇಸ್ರೇಲ್ಗೆ ಸ್ವಲ್ಪ ಜಾಸ್ತಿ ಕಿರಿಕಿರಿ ಆಗುತ್ತೆ, ಕಷ್ಟ ಆಗುತ್ತೆ. ಯಾಕಂದ್ರೆ ಇರಾನ್ ಹಿಜ್ಬುಲ್ಲಾ ಮೂಲಕ ಹಾರಿಸಿದ ರಾಕೆಟ್ಗೆ ಇಸ್ರೇಲ್ ನೇರವಾಗಿ ಇರಾನ್ಗೆ ಹೊಡೆಯಕ್ಕಾಗಲ್ಲ, ಹಿಜ್ಬುಲ್ಲಾಗೆ ಹೊಡಿಬೇಕು. ಸೇನೆ ಕಳಿಸಿದ ಅಮೆರಿಕ. ಮಿಡಲ್ ಈಸ್ಟ್ನಲ್ಲಿ ಎಲ್ಲ ಘಟನೆಗಳು ಆಗ್ತಿರೋ ಟೈಮ್ನಲ್ಲಿ ಅಮೆರಿಕ ಈಗ ಸೇನೆ ನಿಯೋಜನೆ ಮಾಡಿದೆ. ಅಮೆರಿಕದಿಂದ ಬಂದ ಹೊಸ ತುಕಡಿ ಮಿಡಲ್ ಈಸ್ಟ್ನ ನೆಲೆಗಳಲ್ಲಿ ಈಗ ತಲುಪಿದೆ. ಥಾರ್ಡ್ ಸೇರಿ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು, ಯುದ್ಧ ನೌಕೆಗಳನ್ನು ಈಗ ಆಕ್ಟಿವೇಟ್ ಮಾಡಲಾಗಿದೆ. ಅಲ್ಲದೆ ಇರಾಕ್, ಸೌದಿ ಸೇರಿ ಅನೇಕ ಕಡೆ ಇರೋ ಯುದ್ಧ ವಿಮಾನಗಳನ್ನು ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇಡಲಾಗಿದೆ. ಒಟ್ಟಾರೆ ಇಷ್ಟು ದಿನ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಕಾಳಗ ಮಿಡಲ್ ಈಸ್ಟ್ನಲ್ಲಿ ಯಾವ ರೀತಿ ಭಯವನ್ನು ಕ್ರಿಯೇಟ್ ಮಾಡಿತ್ತು, ಅದರ 10 ಪಟ್ಟು ಜಾಸ್ತಿ ಭಯವನ್ನು ಈ ಇಸ್ರೇಲ್ ಮತ್ತು ಹಿಜ್ಬುಲ್ಲಾಗಳ ಕಾಳಗ ಸೃಷ್ಟಿ ಮಾಡ್ತಾ ಇದೆ. ಇದರ ಮುಂದಿನ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಸುತ್ತು ಜಾಗತ್ತು ಮಿಸ್ ಮಾಡದೆ ನೋಡ್ತಾ ಇರಿ, ಹಾಗೂ ಈ ರೀತಿಯ ವಿಶೇಷ ವರದಿಗಳನ್ನು ಕೂಡ ಮಿಸ್ ಮಾಡದೆ ನೋಡ್ತಾ ಇರಿ. ಇದೆಲ್ಲ ನಿಮಗೆ ನೇರವಾಗಿ ತಲುಪಬೇಕು ಅಂತ ಹೇಳಿದ್ರೆ masmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.